ಇವತ್ತು ನಾನು ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೀನಿ. ಮೊದಲು ಬಾಂಡಿ ಇಟ್ಕೊಂಡು ಸ್ಟೌವ್ ಅನ್ನು ಸಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ಬೇಕು, ಒಂದು ಎರಡು ಸ್ಪೂನು. ಈಗ ಇದು ಎರಡು ಕ್ಯಾರೆಟ್ ಇದೆ, ಕ್ಯಾರೆಟ್ನ ಸುತ್ತು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದು ಒಂದ್ ಎರಡು ನಿಮಿಷ ಫ್ರೈ ಆಗಿದೆ. ಇನ್ನೂ ಒಂದ್ ಐದು ನಿಮಿಷ ಇದ್ರಲ್ಲಿರೋ ನೀರಂಶ ಎಲ್ಲ ಹೋಗಂಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು. ಅಷ್ಟರಲ್ಲಿ ಒಂದು 300 ml ಹಾಲ್ನ ನಾನು ಈ ಕಡೆ ಕಾಯಕ್ಕೆ ಇಟ್ಕೊಂಡಿರ್ತೀನಿ. ಈಗ ಇದಾಗಿದೆ, ಇದನ್ನ ಚೆನ್ನಾಗಿ ಫ್ರೈ ಮಾಡಾಯ್ತು. ಈಗ ಕಾಯ್ದಿರೋಂತ ಹಾಲು ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಬೇಕು, ಸಕ್ಕರೆ ಹಾಕ್ಬೇಕು. ಸಕ್ಕರೆ ಒಂದ್ ಅರ್ಧ ಕಪ್ ಅಷ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಗೋಡಂಬಿ ಏನು ಹಾಕೋಷ್ಟಿಲ್ಲ, ಇದರಲ್ಲೇನೆ ಒಂದ್ ಚೆನ್ನಾಗಿ ಸ್ವಲ್ಪ ಕುದಿಸಿದ್ರೆ ಸಾಕು. ಈಗ ಇದಾಗಿದೆ, ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಬಿಡೋಣ. ಈಗ ಇದು ರೆಡಿ ಆಗಿದೆ. ಇದು ಚೆನ್ನಾಗಿರುತ್ತೆ, ಇದಕ್ಕೇನ್ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನು ಹಾಕೋಂಗಿಲ್ಲ, ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನ್ ಮಾಡಿರೋ ಈ ಪಾಯಸ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕ್ಬಿಡೋಣ.